ಸಂತೋಷ ಮತ್ತು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. 1983 ಅಂತ ಅನಿಸುತ್ತೆ ಗೋವಿಂದೇಗೌಡರ ಚುನಾವಣೆಯಲ್ಲಿ ಪ್ರಮುಖ ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ರಾಜಕೀಯ ಭಾಷಣ ಮಾಡಿದ ನೆನಪು. ನಂತರದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಿರಂತರವಾಗಿ ಭದ್ರಾ ಕಾಲೋನಿಯಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ನಾನು ಭಾಗವಹಿಸಿದ್ದಂತೂ ಇದೆ. ತುಂಬಾ ಜನ ನನ್ನ ಸಮಕಾಲೀನರು, ತುಂಬಾ ಜನ ಹಿರಿಯರು ಈಗಾಗಲೇ ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಅವಾಗಿನ ಚಿಕ್ಕ ಮಕ್ಕಳು ಕೂಡ ಇವತ್ತು ದೊಡ್ಡವರಾಗಿ ಯುವಕರಾಗಿ ಕಾರ್ಯಕ್ರಮಗಳನ್ನ ಯೋಜನೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇಷ್ಟೊಂದು ಸುಂದರವಾದಂತ ಒಂದು ಮಸೀದಿಯನ್ನ ಕಟ್ಟಿ ಇವತ್ತು ಅದನ್ನ ದೇವರ ಒಂದು ಪ್ರಾರ್ಥನೆಗೆ ಸಮರ್ಪಣೆಯನ್ನ ಮಾಡಿದಂತ ಅತ್ಯಂತ ಸಂಭ್ರಮದ ದಿನ ಇವತ್ತು ನಮಗೆ. ನಮಗಿವತ್ತು ಮನುಷ್ಯ ಅಂತ ಹೇಳಿದ್ರೆ ಶರೀರ, ಮನಸ್ಸು ಮತ್ತು ಆತ್ಮ ಮೂರು ಇದೆ. ಶರೀರಕ್ಕೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು, ಮನಸ್ಸಿಗೆ ಬಂದ್ರೆ ಇನ್ನೇನೋ ಮಾಡ್ಕೊಳ್ತಾರೆ. ಹಾಗೆ ಆತ್ಮ ಅನ್ನೋದು ಕೂಡ ಪವಿತ್ರವಾಗಿರ್ಬೇಕು, ಅದು ದೇವರ ಅಂಶ, ಅದು ಮತ್ತೆ ದೇವರಲ್ಲಿಗೆ ದೇವರ ಸನ್ನಿಧಾನಕ್ಕೆ ವಾಪಸ್ ಹೋಗ್ಬೇಕು. ಅದನ್ನ ಪವಿತ್ರೀಕರಿಸಬೇಕಾದ್ರೆ, ಅದಕ್ಕೆ ಶಾಂತಿ ಮತ್ತು ಮುಕ್ತಿ ಸಿಗ್ಬೇಕಾದ್ರೆ ಮಸೀದಿ, ದೇವಸ್ಥಾನ, ಚರ್ಚ್ಗಳೆಲ್ಲ ಬೇಕಾಗುತ್ತೆ. ಆ ರೀತಿಯಲ್ಲಿ ಇವತ್ತು ಏನು ನಾವೆಲ್ಲ ಈ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಯಾವಾಗ ಪ್ರಬಲರಾಗ್ತವೆ, ಆ ಒಂದು ಸಮುದಾಯ ತಮ್ಮ ಆ ಅಭಿವೃದ್ಧಿಯ ಸಂಕೇತವಾಗಿ ಚರ್ಚು, ಮಸೀದಿ, ದೇವಸ್ಥಾನಗಳನ್ನ ನಾವು ಕಟ್ಟಿಸ್ತೇವೆ. ಚರ್ಚು, ಮಸೀದಿ, ದೇವಸ್ಥಾನಗಳು ನಮಗೆ ಗೊತ್ತು. ನಾನು ಬೈಬಲ್ನಲ್ಲಿ ಚಿಕ್ಕವರಂಗಿದ್ದಾಗ ಓದಂತ ಒಂದು ನೆನಪು, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀವ್ಯಾರು ನನಗೆ ಆಲಯಗಳನ್ನು ಕಟ್ಟಿಸ್ಲಿಕ್ಕೆ, ನೀವ್ಯಾರು ನನಗೆ ದೇವಾಲಯಗಳನ್ನು ಕಟ್ಟಿಸ್ಲಿಕ್ಕೆ ಅಂತೇಳಿ ದೇವರು ಪ್ರವಾದಿಗಳ ಮುಖಾಂತರ ಹಳೆ ಒಡಂಬಡಿಕೆ ಬೈಬಲಲ್ಲಿ ನೀವು ಕೂಡ ಓದ್ತೀರಿ, ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದು ನನ್ನ ನೆನಪಿದೆ. ಹಾಗಾದ್ರೆ ಅರ್ಥ ಏನು ಅಂದ್ರೆ, ದೇವರಿಗೆ ಮಸೀದಿ ಬೇಡ, ಮಂದಿರ ಬೇಡ, ದೇವಸ್ಥಾನ, ಚರ್ಚ್ ಬೇಡ ಅಂತ ಅಲ್ಲ. ಅಹಂಕಾರ ಇರಬಾರ್ದು ನಮ್ಗೆ. ನಾನು ಮಸೀದಿ ಕಟ್ಟಿಸ್ಬಿಟ್ಟಿದ್ದೀನಿ, ದೇವರನ್ನು ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ಬಿಟ್ಟಿದ್ದೀನಿ, ನಾವು ಹೇಳ್ದಂಗೆ ನಾವು ದೊಡ್ಡವರಾಗ್ಬಿಟ್ಟಿದೀವಿ ಅಂತ ಅನಿಸಬಾರದು ಅನ್ನೋ ಅರ್ಥದಲ್ಲಿ ದೇವರು ಅವತ್ತು ಆ ವಾಕ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಮಸೀದಿ ಇವತ್ತು ನಮಗೊತ್ತು, ಭದ್ರಾ ಕಾಲೋನಿಯ ಆರ್ಥಿಕ ಹಿನ್ನೆಲೆ, ಅವರ ಬದುಕಿನ ಹಿನ್ನೆಲೆಗಳು ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಆದ್ರೆ ಇಷ್ಟೊಂದು ಸುಂದರವಾದಂತ, ಇಷ್ಟೊಂದು ಭವ್ಯವಾದಂತ, ತಮ್ಮದೇ ಆದಂತ ಬೆವರ ಹನಿಯನ್ನ ಸುರಿಸಿ, ನಮಗೆ ಗೊತ್ತು ದಾನ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ದಾನ ಕೊಡೋರೆ. ಆದ್ರೆ ದಾನ ಅಂದ್ರೆ ಏನು, ಯಾವುದು ನಮಗೆ ಅವಶ್ಯಕತೆ ಇದೆಯೋ ಅದನ್ನು ತೆಗೆದುಕೊಳ್ಳೋದೇ ದಾನ ಅಂತ ಹೇಳೋದು. ಕೂಡಿಟ್ಟವರು ಕೊಡೋದಿಲ್ಲ, ಕೊಡೋರು ಕೂಡಿಡೋದಿಲ್ಲ ಅಂತ ಹೇಳ್ತಾರೆ ಒಂದ್ ಕಡೆ. ಹಾಗಾಗಿ ದಾನ ಅಂದ್ರೆ ನನಗೆ ಅವಶ್ಯಕತೆ ಇರೋದನ್ನ ನಾನು ಪೂರ್ಣವಾಗಿ ಇನ್ನೊಬ್ಬರಿಗೆ ಕೊಟ್ಟಾಗ ಮಾತ್ರ ದಾನ ಆಗೋದು. ಹಾಗಾಗಿ ಈ ದಾನದ ಅರ್ಥ ಪೂರ್ಣವಾಗುವಂತ ರೀತಿಯಲ್ಲಿ ನೀವಿವತ್ತು ತಮ್ಮ ತನು ಮನ ಧನಗಳನ್ನ ಈ ಮಸೀದಿಗೋಸ್ಕರ ಅರ್ಪಿಸಿದ್ದೀರಾ.